92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಿನಗೋಸ್ಕರ ಆಗ್ತಿ ಅದಕ್ಕೆ ಸ್ಲೋ ಮೋಷನ್ ಅಲ್ಲಿ ಬಂದೆ ಅಂತ ನಾನು ನಿಧಾನ. ನೀನು ನನ್ನ ಜೀವನದ ಚಿಲುಮೆಯ ತಾರೆ, ಅದಕ್ಕೋಸ್ಕರ. ಓಕೆ, ನಮಸ್ಕಾರ, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ನಿಮ್ಮ ಸಿಹಿ ಕೈ ಗೀತಾ. ನಾವು ಈ ವಾರ ಭಾರತೀಯ ಚಿತ್ರರಂಗದಲ್ಲೇ ಶ್ರೇಷ್ಠ ಗಾಯಕರ ಪಟ್ಟಿಯಲ್ಲಿ ನಿಲ್ಲುವಂತಹ ಒಬ್ಬ ಸಾಧಕರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಬರೀ ಗಾಯಕರಷ್ಟೇ ಅಲ್ಲ, ಕವಿಯಾಗಿ ಕೂಡ ಹೆಸರು ಮಾಡಿದವರು. ಒಂದಲ್ಲ ಎರಡಲ್ಲ 8 ಭಾಷೆಗಳಲ್ಲಿ ಕವಿತೆಗಳನ್ನ ರಚಿಸಬಲ್ಲ ಸಾಮರ್ಥ್ಯ ಅವರಿಗಿತ್ತು. ಸಂಗೀತದಲ್ಲೂ ಕೂಡ ಇವರಿಗೆ ಅಪರಿಮಿತವಾದ ಪ್ರಭುತ್ವ ಇದೆ. ಕರ್ನಾಟಕ ಸಂಗೀತದಲ್ಲಿನ 72 ಮೇಳಕರ್ತ ರಾಗಗಳನ್ನ ಕುರಿತು ಆಳವಾದ ಸಂಶೋಧನೆಯನ್ನ ಮಾಡಿದ್ದಾರೆ ಇವರು. ಯಾವ ರಾಗದ ಸಾಧ್ಯತೆ ಎಂತಹದ್ದು ಅನ್ನೋದನ್ನ ವಿವರವಾಗಿ ದಾಖಲೆ ಕೂಡ ಮಾಡಿದ್ದಾರೆ. ಸ್ವತಃ ತಾವೇ ನವನೀತ ಸುಮ ಸುಧಾ ಅನ್ನೋ ಹೊಸ ರಾಗವನ್ನ ಸಂಶೋಧನೆ ಮಾಡಿದ್ದಾರೆ. ಇಂತಹ ಬಹುಮುಖ ಪ್ರತಿಭಾವಂತರ ಬಗ್ಗೆ ನಾವು ನಮ್ಮ ಈ ವಾರದ ರೆಟ್ರೋ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ. ಯಾರದು ಅಂತ ಯೋಚನೆ ಮಾಡ್ತಾರೆ, ಒಂದು ವಿರಾಮ ತಗೊಂಡು ಮತ್ತೆ ಬರ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈ ವಾರ ನಾವು ಮಾತಾಡ್ತಾ ಇರೋ ಸಾಧಕ ಗಾಯಕರು ತುಂಬಾ ಪ್ರಸಿದ್ಧರಾದ್ರು ಗಾಯಕರಾಗಿ. ಒಂದು ಕಾಲಘಟ್ಟದ ಕನ್ನಡ ಚಿತ್ರಗೀತೆಗಳ ಇತಿಹಾಸ ಅಂದರೆ ಅವರ ಸಾಧನೆಯ ಕುರಿತಾಗಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ? ಅದರಲ್ಲೂ ಒಂದು ಕಾಲದಲ್ಲಿ ಅವರು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶಾರೀರ ಅಂತಲೇ ಹೆಸರಾಗಿದ್ದರು. ಅವರು ತಮ್ಮ ಗಾಯನದ ಮೂಲಕ ನಟ ಸಾರ್ವಭೌಮರ ಸಾಧನೆಗೆ ಪೂರಕ ಆದರು ಅಂತಲೂ ಹೇಳಬಹುದು. ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಅವರು ಒಂದು ಕಾಲದಲ್ಲಿ ಜನಪ್ರಿಯ ಗಾಯಕರು. ಪ್ರತಿಯೊಂದು ಹಾಡಿನ ಸಂದರ್ಭವನ್ನು ಅರಿತು ಭಾವವನ್ನು ತಿಳ್ಕೊಂಡು ಹಾಡುವುದು ಈ ಗಾಯಕರ ಸ್ವಭಾವ. ಅವರ ಹಾಡುಗಳನ್ನು ಕೇಳ್ತಾನೆ ಎರಡು ಪೀಳಿಗೆಯವರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅವರ ಹಾಡುಗಳನ್ನ ಕೇಳಬೇಕು ಅಂದರೆ ನಿಜಕ್ಕೂ ಎಲ್ಲರ ಮೈ ಮನಸ್ಸು ರೋಮಾಂಚನ ಆಗುತ್ತೆ. ಈಗಿನ ಪೀಳಿಗೆಯವರಿಗೂ ಕೂಡ ಇವರ ಗಾಯನದ ಹಬ್ಬದೂಟ ನಡೀತಾನೆ ಇರುತ್ತೆ. ಇಂಥ ಮಹಾ ಸಾಧಕರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ ಇಡೀ ವಾರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಿನಗೋಸ್ಕರ ಆಗದೆ ಈ ಹಾಡು, ನಿನ್ನ ಬಟ್ಟಳ ಕಣ್ಣುಗಳನ್ನ ನೋಡಿ. ಬಟ್ಟಲ ಕಣ್ಣು ಈ ವಾರ ಈಗೇನ ಬಟ್ಲ ಹೋಗಿದೆ ಒಳಗೋಗಿದೆ. ಇಲ್ಲ ಇಲ್ಲ, ನಿಮ್ಮ ಕಣ್ಣು ಯಾವತ್ತಿದ್ರೂ ಚೆನ್ನಾಗಿದೆ. ಓಕೆ, ಈ ವಾರ ನಿಮ್ಮೆಲ್ಲರ ನಿರೀಕ್ಷೆಯಂತೆ ರೆಟ್ರೋ ಟಾಕೀಸ್ನಲ್ಲಿ ಹರಿದು ಬರೋ ಗಾನಗಂಧರ್ವ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಚಿತ್ರಣ, ಜೀವನ ಚಿತ್ರಣನ ನಾವು ಈ ವಾರದ ರೆಟ್ರೋ ಟಾಕೀಸ್ನಲ್ಲಿ ಸವಿವರವಾಗಿ ಹೇಳ್ತಾ ಇದ್ದೀವಿ. ಪಿ ಬಿ ಶ್ರೀನಿವಾಸ್ ಅವರು ಯಾರು ಅಲ್ಲಗೆಳ್ಳಲಾರದ ಮಟ್ಟಿಗೆ ಕನ್ನಡದವರೇ ಆಗೋಗಿದ್ದಾರೆ. ಆದರೆ ಇತಿಹಾಸ ದಾಖಲಿಸುವ ದೃಷ್ಟಿಯಿಂದ ಹೇಳಲೇಬೇಕಾದೇನಪ್ಪ ಅಂದರೆ ಅವರು ಹುಟ್ಟಿ ಬೆಳೆದದ್ದು ಆಂಧ್ರಪ್ರದೇಶದಲ್ಲಿ. ಆಂಧ್ರಪ್ರದೇಶದ ಭತ್ತದ ಕಣಜ ಅಂತಲೇ ಹೆಸರಾಗಿರುವ ಕಾಕಿನಾಡ ಈ ಊರಿನಲ್ಲಿ ಜನಿಸಿದವರು. ಇದು ಬಂಗಾಳ ಕೊಲ್ಲಿಯ ಸಹಜ ರೇವು ಪಟ್ಟಣವಾಗಿದೆ. ತೆಂಗಿನ ಉತ್ಪನ್ನಗಳಿಗೂ ಕೂಡ ತುಂಬ ಪ್ರಸಿದ್ಧವಾದ ಊರು ಕಾಕಿನಾಡ. ಉತ್ತಮವಾದ ಹವಾಮಾನದಿಂದ ನಿವೃತ್ತರ ಸ್ವರ್ಗ ಅಂತ ಕೂಡ ಈ ಕಾಕಿನಾಡ ಹೆಸರುವಾಸಿಯಾಗಿದೆ. ಕಾಕಿನಾಡದಲ್ಲಿ ಗೋದಾವರಿ ನದಿ ಹರಿಯತ್ತೆ. ಇದರ ಝುಳು ಝುಳು ನಾದವೇ ನನಗೆ ಸಂಗೀತ ಕಲಿಸ್ತು ಅಂತ ಪಿ ಬಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಕಾಕಿನಾಡ ಯಾವತ್ತಿನಿಂದಲೂ ವೈಷ್ಣವ ಧರ್ಮ ಅನುಯಾಯಿಗಳಿಗೆ ಪ್ರಸಿದ್ಧವಾದ ಊರು ಅಂತ ಹೇಳಬಹುದು. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಪಿ ಬಿ ಶ್ರೀನಿವಾಸ್ ಅವರು ಅವರ ಇನಿಷಿಯಲ್ ಸೂಚಿಸೋದು ಅವರ ಮನೆತನದ ಹೆಗ್ಗಳಿಕೆ, ಪ್ರತಿವಾದಿ ಭಯಂಕರ ಅಂತ.
ಆಂಧ್ರಪ್ರದೇಶದಲ್ಲಿ ಯಾವತ್ತಿನಿಂದಲೂ ವಿದ್ವತ್ ಗೋಷ್ಠಿಗಳ ಪರಂಪರೆ ಇದ್ದೇ ಇದೆ. ಇದರಲ್ಲಿ ಪರಿಣಿತವಾದ ಕುಟುಂಬ ಶ್ರೀನಿವಾಸ್ ಅವರದು. ಸಂಸ್ಕೃತದಲ್ಲಿ ಈ ಮನತಂದವರು ಪಡೆದಂತ ಆಳವಾದ ಪಾಂಡಿತ್ಯವನ್ನು ಗಮನಿಸಿ ವಿಜಯನಗರದ ಅರಸರು ಈ ಮನತನದವರಿಗೆ ಪ್ರತಿವಾದಿ ಭಯಂಕರ ಅನ್ನೋ ಬಿರುದನ್ನು ನೀಡಿದರು. ಪ್ರತಿವಾದಿ ಭಯಂಕರ ಅಂದರೆ PB ಶ್ರೀನಿವಾಸ್ ಅಲ್ವಾ. ಈ PB ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ನಾನು ಪ್ಲೇಬ್ಯಾಕ್ ಸಿಂಗರ್ ಮಾಡಿಕೊಂಡೆ ಅಂತ ಹೇಳ್ತಾ ಇರ್ತಾರೆ. ಕಾಕಿನಾಡ ಹಳೆಯ ಪ್ರದೇಶ ಫ್ರೇಸರ್ ಪೇಟ್, ಅಲ್ಲಿ ಪಂಡಿತರೇ ವಾಸ ಮಾಡ್ತಿದ್ದಂಥ ಬೀದಿ ದುಗ್ಗಿರಾಲವಾರಿ ಬೀದಿ. ಇಲ್ಲಿ ಶ್ರೀನಿವಾಸ್ ಅವರ ಹಿರಿಯರು ವಾಸ ಮಾಡ್ತಾ ಇದ್ರು. ತಂದೆ ಪ್ರತಿವಾದಿ ಭಯಂಕರ ವೆಂಕಟ ಲಕ್ಷ್ಮಣ ಪಣೀಂದ್ರ ಸ್ವಾಮಿ, ತಾಯಿ ಶೇಷಗಿರಿಯಮ್ಮ ಅವರು. PB ಶ್ರೀನಿವಾಸ್ ಅವರು ಹುಟ್ಟಿದ್ದು 1930 ಸೆಪ್ಟೆಂಬರ್ 22. PB ಶ್ರೀನಿವಾಸ್ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇದ್ದೀರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. PB ಶ್ರೀನಿವಾಸ್ ಅವರ ತಂದೆ ಪಣೀಂದ್ರ ಸ್ವಾಮಿ ಅವರು ಸಂಸ್ಕೃತ ವಿದ್ವಾಂಸರು, ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಪಣೀಂದ್ರ ಸ್ವಾಮಿ ಅವರಿಗೆ ವರ್ಗಾವಣೆಯ ಉದ್ಯೋಗ, ಹಿರಿಯರ ಊರಾದ ಕಾಕಿನಾಡಕ್ಕೆ ಬರೋ ಮೊದಲು ಬೇಕಾದಷ್ಟು ಕಡೆ ಅವರು ಕಾರ್ಯನ ಮಾಡಿದ್ರು. PB ಶ್ರೀನಿವಾಸ್ ಅವರು ಹುಟ್ಟುವಂತ ಸಮಯದಲ್ಲಿ ಹಿರಿಯರ ಊರಾದ ಕಾಕಿನಾಡಕ್ಕೆ ಬಂದದ್ದು ನಮ್ಮ ಪಣೀಂದ್ರ ಸ್ವಾಮಿ ಅವರಿಗೆ ತುಂಬಾ ಸಂತೋಷವನ್ನು ತಂದಿತ್ತು. ಆದಿಶೇಷ ಅವರ ಮನೆತನದ ದೇವರು. ಈ ವಂಶದಲ್ಲಿ ಹುಟ್ಟಿದವರಿಗೆಲ್ಲ ಆದಿಶೇಷನ ಹೆಸರನ್ನೇ ಇಡೋದು ಈ ವಂಶಸ್ಥರ ವಾಡಿಕೆ. PBS ಅವರ ತಂದೆ ಹೆಸರಲ್ಲಿ ಕೂಡ ಈ ಅಂಶವನ್ನು ಗುರುತಿಸಬಹುದು ನಾವು. ಆದರೆ PB ಶ್ರೀನಿವಾಸ್ ಅವರು ಹುಟ್ಟುವ ವೇಳೆಗೆ ಮದುವೆಯಾಗಿ ತುಂಬ ಕಾಲವಾದರೂ ಮಕ್ಕಳಾಗಿದ್ದರಿಂದ ಹೆತ್ತವರು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಹರಕೆಯನ್ನು ಹೊತ್ತಿದ್ರು. ಆ ಹರಕೆಯ ಫಲವಾಗಿ ಹುಟ್ಟದಂತ ಮಗುಗೆ ಶ್ರೀನಿವಾಸ ಅಂತ ಹೆಸರಿಟ್ರು. ಗಂಟು ಮಗು ಹುಟ್ಟಿದಕ್ಕೆ ಹೆತ್ತವರು ಪಟ್ಟ ಸಂತೋಷ ಸಂಭ್ರಮ ಅಷ್ಟಿಷ್ಟಲ್ಲ, ಹುಣ್ಣಿಮೆ ಚಂದ್ರನ ಹಾಗೆ ಬೆಳೀತಿದ್ದ ಮಗನನ್ನ ಕಂಡು ಸಂತೋಷ ಪಟ್ಟಿದ್ದಕ್ಕಂತೂ ಕೊನೆನೇ ಇಲ್ಲ. ಆದರೆ ಈ ಸಂಭ್ರಮ ಬಹಳ ಕಾಲ ಉಳಿಲಿಲ್ಲ. 3 ವರ್ಷವಾದರೂ ಮಗುವಿಗೆ ಮಾತೇ ಬರಲಿಲ್ಲ. ಮುಂದೇನಾಯ್ತು ಇದನ್ನ ನಾವು ನಿಮ್ಗೆ ಹೇಳ್ತೀವಿ. ಕೇಳ್ತಾ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಬಹಳ ಬಯಸಿ ಪಡ್ಕೊಂಡಿದ್ದ ಮಗು 3 ವರ್ಷ ಆದರೂ ಮಾತನಾಡದೇ ಇದ್ದಾಗ ಹೆತ್ತವರ ಸಂಕಟ ಅಷ್ಟಿಷ್ಟಲ್ಲ. ಈ ಮಾತು ಕೇಳ್ತಿದಂಗೆ ನನ್ಗೆ ಸಡನ್ ಆಗಿ ಒಂದು ವಿಷಯ ಜ್ಞಾಪಕ ಬಂತು. ನಿಮ್ಮ ಅಮ್ಮ ಕೂಡ ಹೇಳ್ತಾ ಇದ್ರು, ನೀವು ಕೂಡ 4-5 ವರ್ಷ ಆದ್ರೂ ಕೂಡ ಮಾತಾಡ್ತಿರ್ಲಿಲ್ಲ. ಹೌದು, ಆಮೇಲೆ ಡೈರೆಕ್ಟ್ ಆಗಿ ಒಂದು ಸೆಂಟೆನ್ಸ್ ಮಾತಾಡ್ಬಿಟ್ಟೆ. ಆಮೇಲೆ ಮಾತಾಡಕ್ ಶುರು ಮಾಡಿದ್ರು ನಿಲ್ಸೋದೇ ಇಲ್ಲ, ಇನ್ನೂ ನಿಲ್ಸಿಲ್ಲ. ಕಂಡು ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ರು, ಆದರೆ ಫಲ ಸಿಕ್ಕಲಿಲ್ಲ. PB ಶ್ರೀನಿವಾಸ್ ಅವರ ತಂದೆ ತಾಯಿಗಳು, ಹಾಗೆ CK ಚಂದ್ರು ಅವರ ತಂದೆ ತಾಯಿ ಕೂಡ ಹರಕೆ ಹೊತ್ತಿದ್ರಂತೆ. ಅವರು ಹರಕೆನ ತೀರಿಸೋದಕ್ಕೋಸ್ಕರ ನಂಜುಂಡ ಸ್ವಾಮಿ ದೇವಸ್ಥಾನಕ್ಕಲ್ವಾ ನಂಜನಗೂಡಿಗೆ ಹೋದಾಗ ಅಲ್ಲಿ ಪುರೋಹಿತರು ಹೂ ಕೊಟ್ರಂತೆ. ಅವಾಗ ಡೈರೆಕ್ಟಾಗಿ ಅದಕ್ಕೆ ಮುಂಚೆ ಮುಡಿ ಕೊಟ್ಟಿದ್ರು ಚಂದ್ರ ಕೂದಲನ್ನ. ಅವಾಗ್ಲಿಂದನೂ ಇವ್ರದ್ದು ಇದೇ ಸ್ಟೈಲ್ ಅನಿಸುತ್ತೆ. ಮುಡಿ ಕೊಟ್ಟಾಗ ಆ ಪುರೋಹಿತರು ಹೂ ಕೊಟ್ಟಿದ ತಕ್ಷಣ ಅವ್ರ ತಾಯಿನ ಚಂದ್ರು ಕೇಳಿದ್ರಂತೆ, ಇದನ್ನು ಎಲ್ಲಿ ಮುಡ್ಕೊಳ್ಳಿ ನಾನು ಅಂತ. ಫಸ್ಟ್ ಮಾತಾಡಿದ್ದೆ ಫುಲ್ ಸೆಂಟೆನ್ಸ್ ಅದೇ. ಎನಿವೇ, ನಾವು PB ಶ್ರೀನಿವಾಸ್ ಅವರ ತಂದೆ ತಾಯಿ ಹರಕೆ ಹೊತ್ತಿದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದ್ಸಲ ಮನೆ ಮುಂದೆ ತೆಂಗಿನ ಮರದ ಕೆಳಗಡೆ ಮಗು ಆಟ ಆಡ್ತಾ ಇದ್ದಾಗ ಒಂದು ಬಲಿತ ಕಾಯಿ ಮಗು ಮೇಲೆ ಬಿತ್ತಂತೆ. ತಕ್ಷಣ ಮಗು ಕಿಠಾರ್ ಅಂತ ಕಿರ್ಚ್ಕೊಳ್ತು. ಹೆತ್ತವರು ಓಡ್ ಬಂದ್ರು. ಅವ್ರಿಗಂತೂ ಒಂಥರ ಸಂತೋಷ ಮತ್ತೆ ಆತಂಕ ಒಟ್ಟೊಟ್ಟಿಗೆ ಆಯ್ತು. ಯಾಕೆ ಅಂದ್ರೆ ಮಗು ಮಾತಾಡ್ತು ಅನ್ನೋ ಸಂತೋಷ, ಬಿದ್ದ ಕಾಯಿಂದ ಪೆಟ್ಟಾಗಿದೆ ಅಂತ ಆತಂಕ. ಮಗು ಮಾತಾಡ್ತು ಅಂದ್ರೆ ಕಿರ್ಚಿದೆ, ಅಲ್ಲಿವರೆಗೂ ಆ ಒಂದು ಕೂಡ ಅಂದಿರಲಿಲ್ಲ ಅಂತೆ. ಮಗು ಎತ್ತರದಿಂದ ಕಾಯಿ ಬಿದ್ದಿದ್ರಿಂದ ಮಗುವಿಗೆ ಪೆಟ್ಟಾಗಿ ಚಿಕಿತ್ಸೆ ನೀಡಬೇಕಾಯ್ತು. ಆದರೆ ಆ ಘಟನೆಯಿಂದ ಮಾತು ಬಂತು. ಹೀಗೆ ಮಾತು ಕಲಿತ ಮಗು ಮುಂದೆ ಮೇರು ಗಾಯಕನಾಗಿ ಬೆಳೆದದ್ದು ವಿಸ್ಮಯನೇ ಸರಿ. PBS ಅವರ ಬಾಲ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇದ್ದೀರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
ಪಿ ಬಿ ಶ್ರೀನಿವಾಸ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಪಿ ಬಿ ಶ್ರೀನಿವಾಸ ಅವರ ತಾಯಿ ಶೇಷಗಿರಿಯಮ್ಮನವರೇ ಮೊದಲ ಗುರು. ಆಕೆಯದು ಒಂಥರ ಕೋಗಿಲೆ ಕಂಠ. ಸಾವಿರಾರು ದೇವರ ನಾಮಗಳು ಅವರಿಗೆ ನೆನಪಿನಲ್ಲೇ ಇದ್ದು, ಶ್ರೀರಾಮನ ಪರಮ ಭಕ್ತೆಯಾದ ಅವರು ದೇವರ ನಾಮಗಳನ್ನ ರಚನೆ ಕೂಡ ಮಾಡ್ತಾ ಇದ್ರು. ಮನೆಯ ದೇವರ ಕೋಣೆಯಲ್ಲಿ ತಾಯಿ ದೇವರ ನಾಮಗಳನ್ನ ಹಾಡ್ತಿದ್ರೆ ಬಾಲಕ ಪಿ ಬಿ ಶ್ರೀನಿವಾಸ್ ಅವರು ಕಣ್ಣೀರಿಡ್ತಾ ಅವುಗಳನ್ನ ಕೇಳ್ತಾ ಇದ್ರಂತೆ. ತಾಯಿಯ ಅಕ್ಕ ಅಂದ್ರೆ ಪಿ ಬಿ ಶ್ರೀನಿವಾಸ್ ಅವರ ದೊಡ್ಡಮ್ಮ, ಅವರು ಕೂಡ, ಅವ್ರ ಹೆಸರು ನಾಗರತ್ನಮ್ಮ ಅಲ್ವಾ, ಅವರು ಸಂಗೀತನ ಕಲ್ತವರು. ಅವರು ಮನೆಗೆ ಬಂದಾಗ್ಲೆಲ್ಲ ಅಕ್ಕ ತಂಗಿ ಇಬ್ರು ಕೂತ್ಕೊಂಡು ಸಂಗೀತ ಸುದಿಯನ್ನ ಹರಿಸ್ತಾ ಇದ್ರು. ದೊಡ್ಡಮ್ಮ ಸಂಗೀತದ ಸ್ವರಗಳ ಮೂಲಕನೇ ಭಕ್ತಿ ಭಾವನ ಹರಿಸೋದಲ್ಲಿ ತುಂಬಾನೇ ನಿಪುಣರು. ಇವೆಲ್ಲವೂ ಬಾಲಕ ಪಿ ಬಿ ಶ್ರೀನಿವಾಸ್ ಅವರಲ್ಲಿ ಅಡಗಿದ್ದ ಗಾಯಕನನ್ನ ಜಾಗೃತಗೊಳಿಸ್ತು. ಮುಂದೇನಾಯ್ತು, ಪಿ ಬಿ ಶ್ರೀನಿವಾಸ್ ಅವರು ಹಾಡಕ್ ಶುರು ಮಾಡಿದ್ದು ಯಾವಾಗ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಪಿ ಬಿ ಶ್ರೀನಿವಾಸ್ ಅವರ ಸೋದರ ಮಾವ ಅಂದ್ರೆ ಶೇಷಗಿರಿಯಮ್ಮನವರ ತಮ್ಮ ತಾತಾಚಾರ್ಯ ಅವರು ಆ ಕಾಲದಲ್ಲಿ ಪ್ರಸಿದ್ಧ ತಬಲಾ ವಿದ್ವಾಂಸರು. ಆಕಾಶವಾಣಿ ಕಲಾವಿದರಾಗಿದ್ದ ತಾತಾಚಾರ್ಯರು ಭಾರತೀಯ ವಿದ್ಯಾಭವನದಲ್ಲಿ ತಬಲಾನ ಕಲಿಸ್ತಾ ಇದ್ರು. ಸುತ್ತಮುತ್ತಲಿನ ಊರುಗಳ ರಂಗ ಕಲಾವಿದರೆಲ್ಲರಿಗೂ ಅವರು ಸಂಗೀತವನ್ನ ಕಲಿಸ್ತಾ ಇದ್ರು. ಪಿ ಬಿ ಶ್ರೀನಿವಾಸ್ ಅವರ ಇನ್ನೊಬ್ಬ ಸೋದರ ಮಾವ ಕೃಷ್ಣಮಾಚಾರ್ಯರು ಕೂಡ ರಂಗಭೂಮಿಯ ಪ್ರಸಿದ್ಧ ನಟರು. ತೆಲುಗಿನ ಪ್ರಸಿದ್ಧ ಕಲಾವಿದೆ ಅಂಜಲಿ ದೇವಿ ಅಭಿನಯ ಕಲಿತಿದ್ದು ಅವರ ಹತ್ರ, ಕೃಷ್ಣಮಾಚಾರ್ಯರ ಹತ್ರ. ಕೃಷ್ಣಮಾಚಾರ್ಯರ ರಂಗ ತಂಡದಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದ ಸನ್ಯಾಸಿ ರಾಜು ಸೇರಿದಂತೆ ಹಲವು ದಿಗ್ಗಜರಿದ್ರು. ಸೋದರ ಮಾವಂದಿರ ಪ್ರಭಾವದಿಂದ ಪಿ ಬಿ ಶ್ರೀನಿವಾಸ್ ಅವರಿಗೆ ರಂಗಭೂಮಿಯ ಕಡೆ ಕೂಡ ಆಸಕ್ತಿ ಬೆಳೀತು. ಆದರೆ ಸಂಕೋಚ ಸ್ವಭಾವದ ಬಾಲಕ ಪಿ ಬಿ ಶ್ರೀನಿವಾಸ್ ತಮ್ಮ ಆಸಕ್ತಿನ ಯಾರ ಜೊತೆನೂ ಹೇಳ್ಕೊಳ್ತಿರ್ಲಿಲ್ಲ. ಅವರಿಗೆ ಸಂಗೀತದ ಕಡೆ ಒಲಿವಿದೆ ಅನ್ನೋದು ಮನೆಯವರಿಗೆ ಬಹಳ ವರ್ಷಗಳ ಕಾಲ ಗೊತ್ತೇ ಇರಲಿಲ್ಲ. ಪಿ ಬಿ ಶ್ರೀನಿವಾಸ್ ಅವರ ಬಾಲ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಕಿನಾಡದ ಪಿ ಬಿ ಶ್ರೀನಿವಾಸ್ ಅವರ ಮನೆಯ ಸಮೀಪ ಅನ್ನದಾನ ಸಮಾಜ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ನಿರಂತರವಾಗಿ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದ್ವು. ಆ ಕಾಲದ ಪ್ರಸಿದ್ಧ ಸಂಗೀತಗಾರರಾದಂಥ ದ್ವಾರಂ ವೆಂಕಟಸ್ವಾಮಿ ನಾಯ್ಡು, ಜಿ ಎನ್ ಬಾಲಸುಬ್ರಹ್ಮಣ್ಯಂ ಮೊದಲಾದವರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಬಾಲಕರಾಗಿದ್ದ ಪಿ ಬಿ ಶ್ರೀನಿವಾಸ್ ನಿರಂತರವಾಗಿ ಹಾಜರಾಗ್ತಾನೆ ಇದ್ರು. ಆದರೆ ಪಿ ಬಿ ಶ್ರೀನಿವಾಸ್ ಅವರ ತಂದೆಗೆ ಮಗ ಸಂಗೀತ ಕ್ಷೇತ್ರಕ್ಕೆ ಬರೋದು ಇಷ್ಟ ಇರಲಿಲ್ಲ. ಸರ್ಕಾರಿ ಉದ್ಯೋಗವನ್ನ ಮಗ ಪಡೀಲಿ ಅನ್ನೋದು ಅವರ ಆಸೆಯಾಗಿತ್ತು. ಇದರ ಜೊತೆಗೆ ಇದ್ದ ಇನ್ನೊಂದು ಆತಂಕ ಅಂದ್ರೆ ಬಾಲಕ ಪಿ ಬಿ ಶ್ರೀನಿವಾಸ್ ಅವರು ಸಣ್ಣ ವಯಸ್ಸಿಂದನೂ ಅಂತ ಆರೋಗ್ಯವಂತರಾಗಿರಲಿಲ್ಲ. ಸತತವಾಗಿ ಕಾಯಿಲೆಗಳಿಂದ ನರಳುತ್ತಿದ್ದ ಮಗು ಎಲ್ಲ ಮಕ್ಕಳ ಹಾಗೆ ಒಂದನೇ ತರಗತಿಯಿಂದ ಶಾಲೆಗೆ ಹೋಗಕ್ಕಾಗಲೇ ಇಲ್ಲ. ನೇರವಾಗಿ 3ನೇ ಕ್ಲಾಸ್ಗೆ ವಿದ್ಯಾಭ್ಯಾಸವನ್ನ ಶುರು ಮಾಡಬೇಕಾಯಿತು ಪಿ ಬಿ ಶ್ರೀನಿವಾಸ್ ಅವರು. ಹೀಗಿದ್ರೂ ಪಿ ಬಿ ಶ್ರೀನಿವಾಸ್ ಗಾಯನ ಕ್ಷೇತ್ರಕ್ಕೆ ಹೇಗೆ ಬಂದರು ಅನ್ನೋದು ಬಹಳ ಕುತೂಹಲಕಾರಿ ಕತೆ. ಅದನ್ನು ಇವತ್ತು ಹೇಳೋಕ್ಕಾಗಲ್ಲ, ನಾಳೆ ಹೇಳ್ತೀವಿ, ಯಾಕಂದರೆ ಈಗ ಟೈಮ್ ಆಗೋಯ್ತು. ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.